ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ ಚಿತ್ರ ಗುರುತಿಸಿನಲ್ಲಿ ಪೇಜ್ ನಂಬರ್ 9, 10, 11 ಈ ಮೂರು ಪುಟದಲ್ಲಿರುವಂತಹ ಚಿತ್ರಗಳನ್ನು ತಿಳ್ಕೊಂಡಿದ್ರಿ. ಅದು ಯಾವ್ಯಾವ ಚಿತ್ರ, ಅದರದ ಕಲಿಕಾ ಪದಗಳು, ಅದರ ವಾಕ್ಯ ರಚನೆಯನ್ನು ಕೂಡ ತಿಳ್ಕೊಂಡ್ರಿ ಅಲ್ವಾ. ಹಾಗಿದ್ರೆ ಇಂದಿನ ತರಗತಿಯಲ್ಲಿ ಚಿತ್ರ ಗುರುತಿಸಿ ಪೇಜ್ ನಂಬರ್ 12, ಆ 12ರಲ್ಲಿರುವಂತಹ ಮೂರು ಚಿತ್ರಗಳನ್ನು, ಪೇಜ್ ನಂಬರ್ 12ರಲ್ಲಿರುವಂತಹ ಆ ಮೂರು ಚಿತ್ರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಮೂರು ಚಿತ್ರಗಳ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ಘಟಕ ಒಂದು ಚಿತ್ರ ಗುರುತಿಸಿ ಅಂತ ಏನಿದೆ, ಯೂನಿಟ್ 1 ಘಟಕ ಒಂದು ಏನಿದೆ ಅದು ಮುಕ್ತಾಯಾಗುತ್ತೆ. ನಂತರದಲ್ಲಿ ನಾವು ಘಟಕ 2ಕ್ಕೆ ಹೋಗೋಣ. ಈಗ ಇಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಾ ಅಲ್ವಾ ಮಕ್ಕಳ, ನಿಮ್ಮ ಪಠ್ಯ ಪುಸ್ತಕವನ್ನು ತೆರೆದಿದ್ದೀರಾ ಅಲ್ವಾ. ಎಲ್ಲ ತುಂಬ ಸುಲಭವಾಗಿರುವಂಥದ್ದು ನೋಡ್ತಾ ಇದ್ದೀರಾ ಅಲ್ವಾ. ಯಾರಿವರು, ಇವರ ಬಟ್ಟೆ, ಅವರು ಕೈಯಲ್ಲಿ ಇಟ್ಕೊಂಡಿರುವಂತಹ ಪತ್ರಗಳು, ಅವರು ಇನ್ನೊಂದು ಕೈಯಲ್ಲಿ ಹಾಕ್ಕೊಂಡಿರುವಂಥದ್ದು, ನೇತಾಕೊಂಡಿರುವಂತಹ ಆ ಬ್ಯಾಗನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಇವ್ರು ಯಾರು ಅಂತ. ನೋಡೋಣ, ಗೆಸ್ ಮಾಡಿದ್ದೀರಾ, ಹೇಳ್ತೀರಾ ಇವ್ರು ಯಾರು ಅಂತ. ಇವರು ಯಾರಿವರು, ಪೋಸ್ಟ್ ಮ್ಯಾನ್, ನಿಮ್ಮ ಇಂಗ್ಲೀಷಲ್ಲಿ ಪೋಸ್ಟ್ ಮ್ಯಾನ್ ಅಂತ ಹೇಳ್ತೀರಲ್ಲ ಅವರು, ನಮ್ಮ ಕನ್ನಡದಲ್ಲಿ ಅಂಚೆ ವಿತರಕ, ಪತ್ರ ರವಾನಿಸುವವ. ಈಗ ಸಾಕಷ್ಟು ಪದಗಳಿಂದ ಕರಿತೀವಿ ನಾವು ಅಂಚೆ ವಿತರಕ. ಅಂಚೆ ವಿತರಕ ಅನ್ನೋ ಪದವನ್ನು ನೀವು ತಿಳ್ಕೊಳ್ಳಿ. ತಾರೆ ಯಾರಿವರು, ಇವರೊಬ್ಬರು ಪೋಸ್ಟ್ ಮ್ಯಾನ್, ಕನ್ನಡದಲ್ಲಿ ಅಂಚೆ ವಿತರಕ. ಇವ್ರ ಕೆಲಸ ಏನು, ನಾವು ಏನಾದರೂ ಒಂದು ಸಂದೇಶವನ್ನು, ವಿಷಯವನ್ನು ಪತ್ರದ ಮೂಲಕ ಬರೆದು ಪೋಸ್ಟ್ ಬಾಕ್ಸ್ನಲ್ಲಿ ನಾವು ಅದನ್ನು ಹಾಕಿದ್ರೆ ಇವ್ರು ಏನು ಮಾಡ್ತಾರೆ, ಅಲ್ಲಿ ಹೋಗಿ ಅದು ಭೇಟಿಯನ್ನು ಮಾಡಿ ಆ ಪತ್ರಗಳನ್ನು ತಗೊಂಡು ನಾವು ಯಾವ ವಿಳಾಸಕ್ಕೆ ಕಳಿಸ್ಬೇಕು ಅಂತ, ವಿಳಾಸ ಅಡ್ರೆಸ್ ಯಾವ ವಿಳಾಸಕ್ಕೆ ಕಳಿಸ್ಬೇಕು ಅಂತ ನಾವು ಅಲ್ಲಿ ಬರೆದಿರ್ತೀವಲ್ಲ ಅದನ್ನು ನೋಡಿ ಇವರು ಏನು ಮಾಡ್ತಾರೆ, ಅಲ್ಲಿಗೆ ಆ ವಿಳಾಸಕ್ಕೆ ಪತ್ರವನ್ನು ತಲುಪಿಸ್ತಾರೆ. ಹಿಂದಿನ ಕಾಲದಲ್ಲಿ ತುಂಬ ಪತ್ರ ರವಾನೆ ನಡೀತಾ ಇದ್ದು ಅಂದರೆ ಪೋಸ್ಟ್ ಆಫೀಸಿನ ಮೂಲಕನೇ ಲೆಟರ್ಸು ಪಾಸ್ ಆಗ್ತಾ ಇದ್ದಿದ್ದು. ಆದರೆ ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಅಲ್ಲ, ಏನು ಮಾಡ್ತೀವಿ, ಮೊಬೈಲ್ ಒಂದು ಫೋನ್ ಕಾಲ್ ಮಾಡಿಬಿಟ್ಟು ವಿಷಯ ತಿಳಿಸ್ಬಿಡ್ತೀವಿ. ಫೋನ್ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಒಂದು ಮೆಸೇಜ್ ಮಾಡಿಬಿಟ್ಟು ವಿಷಯವನ್ನು ತಿಳಿಸ್ಬಿಡ್ತೀವಿ ಅಂತ. ಈ ಹಿಂದೆ ಏನು ಮಾಡ್ತಾಯಿದ್ರು, ಪತ್ರಗಳ ಮೂಲಕ ವಿಷಯವನ್ನು ರವಾನಿಸ್ತಾ ಇದ್ರು. ಇನ್ನೂ ಹಿಂದಿನ ಕಾಲದಲ್ಲಿ ಏನಂದರೆ ಪಾರಿವಾಳಗಳ ಕಾಲಿಗೆ ಪತ್ರವನ್ನು ಬರೆದ್ಬಿಟ್ಟು ಕಟ್ಟಿ ಅದನ್ನು ಇನ್ನೊಂದು ಕಡೆಗೆ ರವಾನೆಯನ್ನು ಮಾಡ್ತಾ ಇದ್ರು. ಒಂದು ಪತ್ರ ಒಬ್ಬರ ಹತ್ರ ಸೇರ್ಬೇಕಂದ್ರೆ 15 ದಿನ 1 ತಿಂಗಳಗಟ್ಟಲೆ ಆಗ್ತಾ ಇದ್ರು. ಕಾಲಕ್ರಮೇಣ ಮುಂದುವರಿತಾ ಏನಾಗ್ತಾ ಬಂತು, ಒಂದು ವಾರದಲ್ಲೇ ತಲುಪುವ ಹಾಗೆ ಆಗ್ತು. ಈಗಿನ ಇದರಲ್ಲಿ ಫಾಸ್ಟ್ ಡೆಲಿವರಿ ಇರೋದ್ರಿಂದ ಏನು 24 ಗಂಟೆಯಲ್ಲಿ ಕೂಡ ಒಂದು ಪತ್ರ ಆ ಅಡ್ರೆಸ್ಗೆ ರವಾನೆ ಆಗುವಂಥದ್ದು. ಈಗ ನೀವು ಇದ್ರ ಬಗ್ಗೆ ಏನು ತಿಳ್ಕೊಬೇಕು, ಇವರೊಬ್ಬರು ಅಂಚೆ ವಿತರಕ, ಇವರು ಪತ್ರಗಳನ್ನು ರವಾನೆಯನ್ನು ಮಾಡ್ತಾರೆ, ಇಷ್ಟನ್ನು ತಿಳ್ಕೊಳ್ಳಿ ಮಕ್ಕಳು. ಈಗ ಕಲಿಕಾ ಪದಗಳನ್ನು ನೋಡ್ತಾ ಹೋಗೋಣ. ಅಂಚೆ ವಿತರಕ, ನಂತರದ ಪದ ಪತ್ರ ರವಾನೆ, ಈ ಮೂರನ್ನು ಸೇರಿಸಿ ಒಂದು ವಾಕ್ಯವನ್ನು ರಚನೆ ಮಾಡೋಣ. ಇವರು ಅಂಚೆ ವಿತರಕ, ಪೋಸ್ಟ್ಮ್ಯಾನ್, ಇವರ ಕೆಲಸ ಪತ್ರಗಳನ್ನು ರವಾನೆ ಮಾಡುವುದು, ಪತ್ರಗಳನ್ನು ರವಾನೆಯನ್ನು ಮಾಡುವಂಥದ್ದು. ರವಾನೆ ರವಾನೆ ಅಂತ ಹೇಳ್ತಾನೆ ಇದ್ದೀನಲ್ವ, ರವಾನೆ ಎನ್ನುವ ಪದ ಏನು,
ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಡುವಂಥದ್ದು. ಈಗ ನೀವು ನೋಟ್ಸ್ ಕರೆಕ್ಷನ್ಗೆ ಬನ್ನಿ ಮಕ್ಕಳ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ನೋಟ್ಸ್ನ ಇಲ್ಲಿಗೆ ತೊಗೊಂಡ್ಬಂದು ಕರೆಕ್ಷನ್ ಶಾಲೆಗೆ ಭೇಟಿ ನೀಡಿ ಕರೆಕ್ಷನ್ ಮಾಡಿಸ್ಕೊಂಡು ಹೋಗ್ತೀರಾ ಅಥವಾ ಪರಿಶೀಲನೆಯನ್ನು ಅದನ್ನು ರವಾನೆ ಇಲ್ಲ ಅಥವಾ ಈ ಟೆಕ್ಸ್ಟ್ ಬುಕ್ಕನ್ನು ನಾನು ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ತಲುಪಿಸುವಂಥದ್ದು. ಇಲ್ಲಿಂದ ಅಲ್ಲಿಗೆ ತಂದು ಕೊಡ್ತಾರಲ್ಲ ಅದನ್ನು ರವಾನೆ ಅಂತ ಕರೀತೀವಿ. ಮಕ್ಕಳ ನೀವು ಇಷ್ಟು ತಿಳ್ಕೊಳ್ಳಿ, ಪದ ಉಚ್ಚಾರಣೆ ಮಾಡೋದನ್ನು ಹೇಳೋದನ್ನು ಕಲ್ತ್ಕೊಳ್ಳಿ. ಅಂಚೆ ವಿತರಕ, ಪತ್ರ ರವಾನೆ, ಇವರು ಅಂಚೆ ವಿತರಕ. ಅಂದರೆ ಈ ಚಿತ್ರದಲ್ಲಿ ಇರುವವರು ಯಾರು? ಅಂಚೆ ವಿತರಕ. ಇವರ ಕೆಲಸ ಪತ್ರಗಳನ್ನು ರವಾನೆ ಮಾಡುವುದು. ಅಂಚೆ ವಿತರಕನ ಕೆಲಸ ಏನು? ಪತ್ರಗಳನ್ನು ರವಾನೆ ಮಾಡುವುದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆ ಪತ್ರಗಳನ್ನು ತಲುಪಿಸುವಂಥದ್ದು. ನಂತರ ಎರಡನೇ ಪದ ನೋಡೋಣವಾ. ಚಿತ್ರ ಏನಿದು ಮಕ್ಕಳ ನೋಡ್ತಾ ಇರ್ತೀರಲ್ವ, ಇದನ್ನು ಓದಿದ್ದೀರಲ್ವ ಮಕ್ಕಳ? ಇದನ್ನು ಏನಂತ ಕರಿತೀವಿ? ಶಂಖ ಅಂತ ಕರಿತೀವಿ. ಏನಂತ ಕರಿತೀವಿ? ಶಂಖ ಅಂತ. ಅದನ್ನು ಉಸಿರು ಕಟ್ಟಿ ಹೀಗೆ ಓದಿದಾಗ ಅದರಿಂದ ಒಂದು ಶಬ್ದ ಬರುತ್ತೆ ಅಲ್ವಾ? ಪೂಜೆನೂ ಕೂಡ ಇದನ್ನು ಮಾಡ್ತೀವಿ. ಇದು ಸಮುದ್ರದಲ್ಲಿ ಸಿಗುವಂಥದ್ದು. ನೋಡಿದ್ದೀರಲ್ವ ಏನಿದು? ಶಂಖ. ಯಾವ ಶಾ ಬರಿಬೇಕು? ಶಂಕರ ಶಾನ ಬರಿಬೇಕು. ಶಂಖ ಸಮುದ್ರ. ಇಷ್ಟೊಂದು ಸಾಕು ಮಕ್ಕಳ, ತಿಳ್ಕೊಳ್ಳಿ. ಇದರಿಂದ ಇದನ್ನ ಓದಿದಾಗ ಶಬ್ದ ಬರುತ್ತೆ, ಇದನ್ನ ಪೂಜೆಯನ್ನ ಮಾಡ್ತೀವಿ ಅಲ್ವಾ? ಇದೆಲ್ಲರಿಗೂ ಗೊತ್ತಿರುವಂಥದ್ದು. ವಾಕ್ಯ ಮಾಡೋಣ. ಇದು ಶಂಖ. ಇದು ಎಲ್ಲಿ ಸಿಗುತ್ತೆ? ಇದು ಸಮುದ್ರಗಳಲ್ಲಿ ಸಿಗುತ್ತದೆ. ಎರಡೇ ಪದವನ್ನ, ಎರಡೇ ವಾಕ್ಯವನ್ನ ತಿಳ್ಕೊಳ್ಳಿ ಮಕ್ಕಳ. ಇದರಿಂದ ಒಂದು ಶಬ್ದ ಬರುತ್ತೆ, ಇದನ್ನು ಉಸಿರುಗಟ್ಟಿ ಓದ್ಬೇಕು. ಸುಮ್ಮನೆ ಉಪ್ಪು ಅಂದ ತಕ್ಷಣ ಅದು ಹೋಗ್ಬಿಡುತ್ತಾ? ಇಲ್ಲ. ಏನ್ ಮಾಡ್ಬೇಕು? ಅದನ್ನ ಉಸಿರನ್ನ ಕಟ್ಟಿ ಓದಿದಾಗ ಇದರಿಂದ ಶಬ್ದ ಬರುವಂಥದ್ದು. ಜಾಟೆ ಎಲ್ಲ ನೋಡಿರ್ತೀರಲ್ವ, ತಟ್ಟೆ ಥರ ಇರುತ್ತೆ, ಒಂದು ಕಡ್ಡಿ ಕೊಟ್ಟಿರ್ತಾರೆ, ಅದನ್ನ ಹೀಗೆ ಹುಡ್ಕೊಂಡು ಓದುತ್ತಾ ಇರ್ತಾರೆ. ನೀವು ನೋಡಿರ್ತೀರ ಮಕ್ಕಳ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನಾಗಿ ನಾನು ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ, ನೀವೇ ತಿಳ್ಕೊಂಡು ಬಿಟ್ಟಿರ್ತೀರ. ಏನಿದು ಶಂಖ? ಇದು ಶಂಖ. ಇದು ಸಮುದ್ರಗಳಲ್ಲಿ ಸಿಗುತ್ತದೆ. ಸಮುದ್ರಗಳಲ್ಲಿ ಶಂಖ ಸಿಗುತ್ತೆ. ಇನ್ನು ಮೂರನೇದು, ಮೂರನೇ ಚಿತ್ರ ಏನಿದು? ನೀವು ನೋಡಿದ ತಕ್ಷಣ ಹೇಳ್ಬಿಡ್ತೀರ, ಮ್ಯಾಮ್ ಇದು ಪ್ಯಾಂಟ್. ಇದು ಮ್ಯಾಮ್ ಇದು ಪ್ಯಾಂಟು, ಪ್ಯಾಂಟು ಅಂತ. ಪ್ಯಾಂಟನ್ನ ಇನ್ನು ಕನ್ನಡದಲ್ಲಿ ಏನಂತ ಕರಿತೀವಿ ನಾವು? ಏನಂತ ಕರಿತೀವಿ? ಶರಂಗಿ ಅಂತ ಕರಿತೀವಿ. ಏನಂತ ಕರಿತೀವಿ? ಶರಂಗಿ ಅಂತ. ನೋಡೋಣ ಮೂರನೇ ಪದನ. ಇದು ಒಂದು ಉಡುಪು. ಉಡುಪು ಅಂದರೆ ಬಟ್ಟೆ. ಉಡುಪು ಅಂದರೆ ಏನು ಮಕ್ಕಳ? ಬಟ್ಟೆ. ಅರ್ಥ ಆಗ್ತಿದೆಯಲ್ಲ? ಈಗ ಶರಂಗಿ, ಪ್ಯಾಂಟು, ಉಡುಪು. ಶರಂಗಿ ಅಂದರೆ ಮಕ್ಕಳ ಇಲ್ಲಿಂದ ಕಾಲಿನವರೆಗೂ ಬರುವಂಥದ್ದು, ಕಾಲಿನ ತುತ್ತ ತುದಿವರೆಗೂ ಬರುವಂತಹ ಬಟ್ಟೆಗಳನ್ನು ನಾವು ಶರಂಗಿ ಅಂತ ಕರೆಯುವಂಥದ್ದು. ನೀವು ಪ್ಯಾಂಟ್ ಅಂತ ಕರೀತೀರಲ್ಲ, ಈ ಪದವನ್ನು ತಿಳ್ಕೊಂಡಿದ್ದೀವಿ. ಇದು ಪ್ಯಾಂಟು, ಇದು ಒಂದು ಉಡುಪು. ಉಡುಪು ಅಂದರೆ ಬಟ್ಟೆ. ಉಡುಪು ಅಂದರೆ ಬಟ್ಟೆ ಮಕ್ಕಳ, ಅಂದರೆ ಧರಿಸುವಂಥದ್ದು. ಹೇಳ್ಬೋದಾಗಿತ್ತು ಅಲ್ವಾ? ಇದು ಮೆನ್ಸ್, ಪುರುಷರು ಧರಿಸುವಂತಹ ಬಟ್ಟೆ ಅಂತ ಹೇಳ್ಬೋದು. ಆದರೆ ಈಗ ಟ್ರೆಂಡ್ ಅಲ್ವಾ, ಇವಾಗ ಹೆಣ್ಮಕ್ಳು ಕೂಡ ಗರ್ಲ್ಸು ಬಾಯ್ಸ್ ಇಬ್ಬರೂ ಕೂಡ ಹಾಕೋದ್ರಿಂದ ನಾವು ಇದನ್ನು ಒಟ್ಟಾರೆ ಏನಂತ ಕರೆಯೋಣ? ಉಡುಪು ಅಂತ ಕರೆಯೋಣ. ಅಂತ ಆಗ್ತಿದೆಯಲ್ಲ, ನಾನು ಏನಾದರೂ ಇದನ್ನು ಬಾಯ್ಸ್ ಹಾಕೋ ಥರ ಪ್ಯಾಂಟನ್ನ ಅಂದರೆ ನೀವೇನಂತೀರಾ? ಮ್ಯಾಮ್ ಗರ್ಲ್ಸ್ ಇರ್ತೀವಿ ನಾವು ಹಾಕೋತೀವಿ ಮ್ಯಾಮ್ ಅಂತೀರ ಅಲ್ವಾ? ಇದು ಗರ್ಲ್ಸ್ ಹಾಕೋತಾರೆ ಅಂತಂದರೆ ನೀವೇನು ಮಾಡ್ತೀರಾ? ಮ್ಯಾಮ್ ನಾವು ಹಾಕೋತೀವಿ ಅಂತ ಬಾಯ್ಸ್ ಹೇಳ್ತಾರೆ. ಅದಕ್ಕೆ
ಇಬ್ಬರೂ ಹಾಕೊಡುವಂಥದ್ದು. ಒಟ್ಟಾರೆ ಏನಿದು ಉಡು ಬಟ್ಟೆ, ಇದೊಂದು ಬಟ್ಟೆ. ಎಂತಹ ಬಟ್ಟೆ ಇದು? ಇದು ಯಾವುದು? ಪ್ಯಾಂಟ್. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ? ನೋಡಿ, ಅಂಚೆ ವಿತರಕ ಪತ್ರ ರವಾನೆ, ಇವರು ಅಂಚೆ ವಿತರಕ ಪೋಸ್ಟ್ಮನ್. ಇವರ ಕೆಲಸ ಪತ್ರಗಳನ್ನು ರವಾನೆ ಮಾಡುವುದು. ಇವರ ಕೆಲಸ ಏನಪ್ಪ? ಪತ್ರಗಳನ್ನ ರವಾನೆ ಮಾಡುವಂಥದ್ದು. ಇನ್ನು ಎರಡನೇ ಚಿತ್ರ ಅಂದ್ರೆ ಶಂಖ ಸಮುದ್ರ, ಇದು ಶಂಖ. ಯಾವುದು? ಇದು ಶಂಖ. ಇದು ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಇದು ಸಮುದ್ರಗಳಲ್ಲಿ ಸಿಗುತ್ತದೆ. ಎಲ್ಲಿ ಸಿಗುತ್ತೆ? ಸಮುದ್ರದಲ್ಲಿ ಸಿಗುವಂಥದ್ದು. ಇನ್ನು ಮೂರನೇ ಚಿತ್ರ ಅಂದ್ರೆ ಷರಂಗಿ ಪ್ಯಾಂಟ್ ಉಡುಪು. ಈ ಮೂರನ್ನ ಪದಗಳನ್ನ ಕಲಿಕ ಪದವನ್ನು ಬಳಸಿ ವಾಕ್ಯವನ್ನು ಮಾಡಿದಾಗ ಇದು ಪ್ಯಾಂಟ್, ಇದು ಒಂದು ಉಡುಪು, ಬಟ್ಟೆ. ಇದೇನಿದು? ಒಂದು ಬಟ್ಟೆ. ಇದು ಒಂದು ತರಹದ ಬಟ್ಟೆ, ಎಲ್ಲರೂ ಇದನ್ನ ಧರಿಸ್ತಾರೆ. ಅರ್ಥ ಆಗಿದೆ ಅಲ್ಲ ಮಕ್ಕಳ? ಪುಟ ಸಂಖ್ಯೆ 1-12 ಪುಟದವರೆಗೂ ಕೂಡ ಚಿತ್ರ ಗುರುತಿಸಿ ಅಂದರೆ ಘಟಕ ಒಂದು ಇತ್ತು. ಅಮ್ಮ ಮತ್ತು ಮಗು, ಮೊದಲನೇ ಚಿತ್ರ ಅಮ್ಮ ಮತ್ತು ಮಗಳದಲ್ವ, ಈ ಅಮ್ಮ ಮಗಳಿಂದ ಹಿಡ್ದು ಲಾಸ್ಟ್ ಕೊನೆಯ ಚಿತ್ರ ಪ್ಯಾಂಟ್ವರೆಗೂ ಕೂಡ 1-12 ಕೂಡ ಚಿತ್ರ ಗುರುತಿಸಿನೇ ಇತ್ತು. ಸಾಕಷ್ಟು ಪದಗಳನ್ನು ತಿಳ್ಕೊಂಡಿದ್ದೀರಾ ಅಲ್ವಾ? ಕಲಿಕಾ ಪದಗಳನ್ನು ಅಭ್ಯಾಸ ಮಾಡಿದ್ದೀರಾ? ವಾಕ್ಯ ರಚನೆ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ? ಕೆಲವು ನೋಟ್ಸ್ನ ನೋಡಿದ್ರೆ ಮಕ್ಕಳು ತುಂಬ ಖುಷಿಯಾಯಿತು. ಕೆಲವು ಮಕ್ಕಳುಗಳು ತುಂಬ ಚೆನ್ನಾಗಿ ಬರೆದಿದ್ರಿ, ಕರೆಕ್ಷನ್ ಕೂಡ ಮಾಡಿಸ್ಕೊಂಡು ಹೋಗಿದ್ದೀರಾ, ನಿಮ್ಮ ಬರವಣಿಗೆನೂ ಕೂಡ ತುಂಬ ಚೆನ್ನಾಗೇ ಇತ್ತು ಕೆಲವರದ್ದು. ಇನ್ನು ಕೆಲವರದ್ದು ಯಾರು ಬಂದು ಕರೆಕ್ಷನ್ ಮಾಡಿಸ್ಕೊಂಡಿಲ್ಲ. ಈಗ ಘಟಕ ಒಂದು ಮುಕ್ತಾಯ ಆಯ್ತಲ್ವಾ? ನಂತರದ ಘಟಕ 2. ಘಟಕ 2 ಏನಿದೆ? ನೋಡಿ ಕಲಿ. ಇದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನೋಡಿ ಕಲಿಬೇಕು ಅಂದರೆ ಇಷ್ಟು. ಮೊದಲನೇ ಘಟಕದಲ್ಲಿ ಏನಿತ್ತು? ಚಿತ್ರವನ್ನು ನೋಡಿ ಗುರುತಿಸಿದ್ರಿ, ಅದರ ಜೊತೆಗೆ ಕಲಿಕಾ ಪದಗಳು ವಾಕ್ಯ ರಚನೆಯನ್ನು ಕೂಡ ತಿಳ್ಕೊಂಡ್ವಿ. ನೋಡಿ ಕಲಿನಲ್ಲೂ ಅದೇ ರೀತಿ ಚಿತ್ರಗಳನ್ನು ಕೊಟ್ಟಿರ್ತಾರೆ, ಅದು ಏನು, ಅದರ ಸಂಬಂಧ ಏನು, ಅರ್ಥ ಆಗ್ತಿದೆಯಾ? ಅದು ಎಲ್ಲಿ ವಾಸವಾಗಿರುತ್ತೆ, ಅದರ ಸಂಬಂಧವನ್ನು ಕಲ್ಪಿಸುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಅರ್ಥ ಆಗ್ತಿದೆಯಲ್ಲ? ಮುಂದಿನ ತರಗತಿಯಲ್ಲಿ ಘಟಕ 2 ಬಗ್ಗೆ, 2 ನೋಡಿ ಕಲಿಯ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ಘಟಕ 2ಕ್ಕೆ ನಾನು ಮಾಡೋ ಮೊದಲೇ ನೀವು ಇದನ್ನು ಒಂದು ಪಠ್ಯ ಪುಸ್ತಕದಲ್ಲಿ ಈ ಚಿತ್ರಗಳಲ್ಲಿ ಏನೇನಿದೆ ಒಟ್ಟು ಪುಟ ಸಂಖ್ಯೆ 13 8 ಚಿತ್ರಗಳಿದೆ ಅಲ್ಲ, ಆ 8 ಚಿತ್ರಗಳಲ್ಲಿ ಯಾವ್ಯಾವ ಪ್ರಾಣಿಗಳಿದೆ, ಅವು ಏನನ್ನು ಆಹಾರವಾಗಿ ಸೇವಿಸ್ತವೆ, ಅವು ಎಲ್ಲಿ ವಾಸವಾಗಿರುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ನೀವು ನೋಡಿ ತಿಳ್ಕೊಂಡಿರಿ, ನಾವು ಇಲ್ಲಿ ಬರೆದು ವಾಕ್ಯ ರಚನೆ ಮಾಡೋದನ್ನು ಕೂಡ ತಿಳ್ಕೊಳ್ಳೋಣ. ಎಲ್ರಿಗೂ ಅರ್ಥ ಆಗಿದೆಯಲ್ಲ ಮಕ್ಕಳ? ಇಲ್ಲಿವರೆಗೂ ಕೂಡ ನೋಟ್ಸ್ ಸೆಂಡ್ ಆಗಿರುತ್ತೆ. ನೋಟ್ಸ್ ತಲುಪಿದ ತಕ್ಷಣ ನೋಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡಿ ಮಕ್ಕಳ. ಧನ್ಯವಾದ.